ಕ್ಷಯ ರೋಗ ಮುಕ್ತ ಸಮಾಜ ಮಾಡಲು ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಪ್ರತಿಯೊಬ್ಬ ಸಾರ್ವಜನಿಕ ಆರೋಗ್ಯ ಇಲಾಖಾ ಅಧಿಕಾರಿಗಳು ಸಹಕಾರ ನೀಡಬೇಕೆಂದು ಅಂಕಲಿ ಮಠದ ಶ್ರೀ ಪಕ್ಕೀರೇಶ್ವರ ಸ್ವಾಮಿಗಳು ಹೇಳಿದರು. ಕ್ಷಯ ರೋಗ ಅತ್ಯಂತ ಅಪಾಯಕಾರಿಯಾಗಿದ್ದು ಕ್ಷಯ ರೋಗ ನಿಯಂತ್ರಣಕ್ಕಾಗಿ ಹಲವಾರು ಕಾರ್ಯಾಗಾರವನ್ನು ನಡೆಸಿದ್ರು. ನಿಯಂತ್ರಣಕ್ಕೆ ಬಾರದಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೆಚ್ಚು ಜಾಗೃತಿ ಮೂಡಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕ್ಷಯರೋಗ ಮುಕ್ತ ರಾಯಚೂರು ಉದ್ದೇಶದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ಜಿಲ್ಲಾ ಕ್ಷಯರೋಗ ನಿರ್ಮೂಲನೆ ವಿಭಾಗ ರಾಯಚೂರು ಮತ್ತು ಮುಖಾಮುಖಿ ರಂಗ ಸಂಸ್ಥೆ ಜಹೀರಾಬಾದ್ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜನತೆಗೆ ಕ್ಷಯರೋಗದ ಕುರಿತು ಜನಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಎಂದು ಹೇಳಿದರು. ಇಲಾಖೆಯಿಂದ ಆರೋಗ್ಯ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು. ದೀರ್ಘಾವಧಿ ಕೆಮ್ಮು ಸಂಜೆ ವೇಳೆ ಜ್ವರ ಬರೋದು ತೂಕ ಕಡಿಮೆ ಆಗುವುದು, ಹಸಿವಾಗದೆ ಇರುವುದು, ಕಫದಲ್ಲಿ ರಕ್ತ ಬಿಡುವುದು, ಇವು ಕ್ಷಯರೋಗದ ಲಕ್ಷಣಗಳು. ಕೆಮ್ಮಿದಾಗ ಸೀರಿದಾಗ ಇತರಿಗೆ ಹರಡದಂತೆ ಕರವಸ್ತ್ರ ಬಳಸಿದ ಕರವಸ್ತ್ರವನ್ನು ಇನ್ನೊಬ್ಬರ ಬಳಸಬಾರದು. ಕರವಸ್ತ್ರವನ್ನು ಸದಾ ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು. ಕರವಸ್ತ್ರ ಬಳಸಿ ಕ್ಷಯ ರೋಗವನ್ನು ಹರಡದಂತೆ ನಿಯಂತ್ರಿಸಿ. ಕಿಸೆಯಲ್ಲಿ ಕರವಸ್ತ್ರ ಇಲ್ಲದೆ ಆರೋಗ್ಯಕರ ಬದುಕು ನಿಮಗಾಗಲಿ. ಆದ ಕರವಸ್ತ್ರ ಕೇವಲ ಬಟ್ಟೆ ಅಲ್ಲ, ಇದು ನಿಮ್ಮ ಜೀವರಕ್ಷಣೆ. ದಿನದಿಂದ ಕೂಡಿದಾಗ ಕರವಸ್ತ್ರ ಬಳಸಿ. ಆದ ಕಾರಣ ದೊಡ್ಡದೊಂದು ಶಕ್ತಿ ಇರೋದಾದರೂ ಗೌರ್ಮೆಂಟ್ನ ಫ್ರೀಗೆ ಕೊಡ್ತಾರೆ, ಉಚಿತವಾಗಿಂಥ ಸೇವೆ ಕೊಡ್ತಾರೆ ನಿಮಗೆ. ಅವರು ಔಷಧಿ ಕೊಡ್ತಾರೆ, ಅದು ತಿಂಗಳ 5,000 ರೂಪಾಯಿ ಕೊಡ್ತಾರೆ. ನಿಮ್ಗೆ ಆರೋಗ್ಯವಾಗಿ ಒಳ್ಳೆಯ ಊಟ ಮಾಡ್ಬೋದು. ಅದರಿಂದ ನೀವು ಚಿಕಿತ್ಸೆ ಪಡೆದಪ್ಪ ನಿಮ್ಮ ಜೀವನಕ್ಕೂ ಭಾಳ ಸುಖವಾಗಿರ್ತೀರಿ. ಶ್ರೀ ಅಡವಿಲಿಂಗ ಮಹಾರಾಜರು ಸುಕ್ಷೇತ್ರ ವಿರಾಟಕೋಟ ಸಹ ಮಾತನಾಡಿದರು. ಕೇಂದ್ರ ಸರ್ಕಾರ ಪೇಕ್ಷಣೆ ಯೋಜನೆಯಲ್ಲಿ ಮುಖ್ಯವಾಗಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಶಿಶುವಿನ ಬೆಳವಣಿಗೆ, ಕುಂಠಿತ, ತೂಕ ಕೊರತೆ, ರಕ್ತಹೀನತೆ, ಕಡಿಮೆ ತೂಕ, ಶಿಶು ಸೇರಿದಂತೆ ಅಪೌಷ್ಟಿಕತೆ ಸಮಸ್ಯೆಯಿಂದ ಬಳಲುತ್ತಿರುವ ಉತ್ತಮ ಗುಣಮಟ್ಟದ ಆರೋಗ್ಯ ಇಲಾಖೆಯಿಂದ ಉತ್ತಮ ಯೋಜನೆ ನೀಡುತ್ತಿದ್ದಾರೆ, ಹಂತ ಹಂತವಾಗಿ ಸನಿಹದಲ್ಲಿದ್ದಾರೆ ಎಂದು ಹೇಳಿದರು. ಕ್ಷಯರೋಗ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಒಂದು ಶುಭ ಸಂದೇಶವನ್ನು ನೀಡುವುದಕ್ಕೋಸ್ಕರ 2025 ಇಸವಿಯ ಅಂತ್ಯದೊಳಗಾಗಿ ಈ ಒಂದು ಕ್ಷಯರೋಗ ಮುಕ್ತ ಹೊಂದುವುದಕ್ಕೋಸ್ಕರ, ಅದಕ್ಕಾಗಿ ಈ ಒಂದು ರೋಗದ ಲಕ್ಷಣಗಳು 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಜ್ವರ, ಹಸಿವಾಗದಿರುವುದು ಮತ್ತು ಕಫದಲ್ಲಿ ರಕ್ತದ ಲಕ್ಷಣಗಳು ಕಂಡುಬಂದರೆ ಅಂಥವರು ತಮ್ಮ ಹತ್ತಿರದ ಒಂದು ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ತಪಾಸಣೆಯನ್ನು ಮಾಡಿಸಿಕೊಂಡು, ಅದಕ್ಕಾಗಿ ಸರ್ಕಾರದವರು ಪ್ರತಿ ತಿಂಗಳು 500 ರೂಪಾಯಿ ಮಾಸಾಸ್ತ್ರ ಧನವನ್ನು, ಇದನ್ನು 6 ತಿಂಗಳವರೆಗೆ ಪೌಷ್ಟಿಕ ಆಹಾರವನ್ನು ನೀಡುವುದಕ್ಕೋಸ್ಕರ ಸಹಾಯಧನವನ್ನು ನೀಡುತ್ತಿದ್ದಾರೆ. ನಂತರ ಆರೋಗ್ಯ ಇಲಾಖಾ ಅಧಿಕಾರಿಗಳು ಮಾತನಾಡಿ ಲಕ್ಷಣಗಳನ್ನು ತಿಳಿಸಿದರು. 2 ವಾರಗಳ ಕೆಮ್ಮು, ಸಾಯಂಕಾಲದ ಜ್ವರ, ಹಸಿವೆ ಆಗದಿರುವುದು, ಕೆಪವಾದ ಕಫ ಮತ್ತು ಟಿಬಿಯ ಲಕ್ಷಣಗಳಿದ್ದು ನಿಮ್ಮಲ್ಲಿ ಕಂಡುಬಂದರೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಉಚಿತ ಪರೀಕ್ಷೆ ಮತ್ತು ಚಿಕಿತ್ಸೆ ಪಡೆಯಲು ಮತ್ತು ಸರ್ಕಾರದಿಂದ ಪ್ರೋತ್ಸಾಹಧನಕ್ಕಾಗಿ, ಪೌಷ್ಟಿಕ ಆಹಾರಕ್ಕಾಗಿ ಮಾಸಿಕ 500 ರೂಗಳನ್ನು ಪಡೆಯಲು ಕರೆ ನೀಡಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಫಕ್ಕೀರಪ್ಪ ಸ್ವಾಮೀಜಿ ಮತ್ತು ಶ್ರೀ ಅಡವಿಲಿಂಗ ಮಹಾರಾಜರು ಸುಕ್ಷೇತ್ರ ವಿರಾಟಕೂಟ ಸ್ವಾಮೀಜಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಮುದಕಲ್.